ಯಾರಾಗ್ಬೇಕು ನಿಮ್ಮ ಎಂಪಿ? ಸೋಮಣ್ಣರಾಗ್ಲಿ. ಹೊರಗಡೆಯಿಂದ ಬಂದಿರೋರಿಗೆ ನಾವು ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಹೊರಗಡೆ ಅಭ್ಯರ್ಥಿಗಳು ಕೇವಲ ವ್ಯಾಪಾರ ವಹಿವಾಟುಗಳಿಗೆ ಬರ್ತಾರೆ, ರೈತರು ಕಾರ್ಮಿಕರು ಕೆಲಸಗಳು ಮಾಡೋದಕ್ಕೋಸ್ಕರ ಬರಲ್ಲ. ಸೋಮಣ್ಣ ಒಳ್ಳೆ ವ್ಯಕ್ತಿನೇ. ಬಸವರಾಜ್ ಅವರು ಎಂಪಿ ಆಗಿದ್ದಾರೆ, ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ? ನಡೀತಾ ಇದೆ, ಮುಂದೆ ಇನ್ನೂ ಮಾಡ್ತಾರೆ ನಂಬಿಕೆ ಕೂಡ ಇದೆ. ಮೋದಿ ಮೊದಲು ಬಿಜೆಪಿ ಅವ್ರು ಹೆಂಗಿದ್ರು, ಈ ಕಾಂಗ್ರೆಸ್ ಅವ್ರು ಹೆಂಗಿದ್ದಾರೆ ಅಂತ ಟ್ಯಾಲಿ ಮಾಡಿ ನೋಡ್ಕೊಂಡ್ರೆ ವರ್ಷ ಆಗಿದೆ. ಪ್ರಧಾನಿ ಯಾರಾಗ್ಬೇಕು ನಿಮ್ ಪ್ರಕಾರ? ಮೋದಿ. ಈಗಿರುವಂತ ಎನ್ಡಿಎ ಮೈತ್ರಿಕೂಟ ಇದೆಯಲ್ಲ, ಇಂದ ಯಾರು ಆಗದೆ ಇರೋದು ಒಳ್ಳೇದು ಅಂತ. ಬರೀ ಹೆಂಗಸರುಗಳು ಮಾತ್ರ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಅವ್ರಿಗೆ ಮಾತ್ರ ಫ್ರೀ ಬಸ್ ಇದೆ, ಗಂಡಸರಿಗೆ ಏನಿದೆ ಅಂತ ಮಾತಾಡೋಣ. ಯಾರು ಓಟ್ ಹಾಕಿಲ್ಲ? ಈಗ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಲ್ವ ಮೋದಿ ಅವರು, ದುಡ್ಡಿರೋರೆಲ್ಲ ಹೋಗ್ತಾರೆ, ನಮ್ಮ ತರುವಾಗಲ್ಲ, ನಮ್ಮೂರಿಗೆ ಮಾಡ್ತೀವಿ. ನಿಮ್ಮ ಎಂಪಿ ಯಾರಾಗ್ಬೇಕು? ಮುದ್ದೆ ಹನುಮೇಗೌಡರು ಆಗ್ಬೇಕಾ ಅಥವಾ ವಿ ಸೋಮಣ್ಣ ಅವ್ರು ಆಗ್ಬೇಕಾ? ಇಲ್ಲ, ಲೋಕಲ್ ಅವರು, ನಮ್ಮ ಜಿಲ್ಲೆಯವರು. ಬೇರೆಯವ್ರಿಗೆ ಏನಕ್ಕೆ ಆಗ್ತದೆ, ನಮ್ಮೂರಾಗೆ ಅದಕ್ಕೆ ಮುದ್ದೆ ಹನುಮೇಗೌಡರು ಗೆಲ್ಬೇಕು. ವಿ ಸೋಮಣ್ಣ ಅವ್ರು ಯಾಕ್ಬೇಡ? ಯಾವ್ದು ತುಂಬ ಬೆಂಗಳೂರಲ್ಲಿ ಇರೋದಿಲ್ಲ ಮೇಡಮ್, ಇಲ್ಲೇ ಲೋಕಲ್ ಅವರಿಂದ ಲೋಕಲ್ ಆಗ್ಬೇಕು. ಮುದ್ದೆ ಹನುಮೇಗೌಡರು ಜಡ್ಜಿ ಆಗಿತ್ತು, ಆಚಾರ್ಯ ಎಂ ಪಿ ಆಗಿತ್ತು, ಅವರೇ ಗೆಲ್ಬೇಕು. 2014 ಕೂಡ ಅವರೇ ಎಂ ಪಿ ಆಗಿದ್ರು, ಅವರೆಲ್ಲ ಮದ್ದು ಮಾಡ್ಕೊಂಡು ಆಗಲಿಲ್ಲ, ಟಿಕೆಟ್ ಕೊಡಲಿಲ್ಲ ಅವರು. ಜೆಂಟ್ಲ್ಮನ್ ಅವರು, ಒಳ್ಳೆಯವರು, ಅವರೇ ಬರ್ಬೇಕು. ಅಲ್ಲ ಸರ್, ಅವ್ರು ಬಿ ಜೆ ಪಿ ಪಕ್ಷಕ್ಕೆ ಹೋಗ್ಬಿಟ್ಟಿದ್ರಲ್ಲ ಸರ್. ಹೋಗ್ಬಿಟ್ಟಿದ್ರು ಅಂದರೆ ಹೋಗ್ತಾರೆ, ಯಾರು ಹೋಗಿಲ್ಲ ಹೇಳಿ, ಬಿ ಜೆ ಪಿಗೆ ಯಾರು ಹೋಗಿಲ್ಲ, ಯಾರು ಬರ್ತಿಲ್ಲ, ಬರ್ತಾ ಇರ್ತಾರೆ, ಟಿಕೆಟ್ ಸಿಗಲಿಲ್ಲ ಅಂತ ಬೇಜಾರಾಗಿ ಹೋಗಿರ್ತಾರೆ. ಒಳ್ಳೆ ಕ್ಯಾಂಡಿಡೇಟ್ ಅವರು, ಒಳ್ಳೆ ಜೆಂಟ್ಲ್ಮನ್ ಅವರು, ಈಗಿರೋ ಎಂ ಪಿ ಬಸವರಾಜ್ ಅವರು ಅವರು ಕೆಲಸ ಎಲ್ಲ ಮಾಡ್ತಿದಾರಲ್ಲ, ಅವ್ರಿಗೆ ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಜನಸಾಮಾನ್ಯರಿಗೆ ಏನ್ ಮಾಡೋ ಚಂಪ್ ಕೊಟ್ಟವ್ರು ಎಂಎಲ್ಎ ಕೂಡ ಬಿಜೆಪಿ ಪಕ್ಷದವರೇ. ಅಪ್ಪ ಮಕ್ಕಳು ನಮ್ಗೇನು ಬಡವರು ಅವರು, ಅವ್ರಿಗೆ ಬೇಕು, ಯಾರು ಯಾರಿಗೆ ಬೇಕು ಅವ್ರಿಗೆ ಮಾಡ್ಕೊಂಡವ್ರು, ನಮ್ಗೇನು ಮಾಡಿಲ್ಲ, ಜನಸಾಮಾನ್ಯರಿಗೆ ಏನು ಮಾಡಿಲ್ಲ. ತುಮಕೂರಲ್ಲಿ ಯಾರ ಹೆಸರು ಕೇಳ್ಬರ್ತಾ ಇದೆ? ವಿ ಸೋಮಣ್ಣ ಅವ್ರ ಹೆಸರು ಕೇಳ್ಬರ್ತಾ ಇದೆ ಅಥವಾ ಹೆಸರು ಕೇಳ್ಬರ್ತಾ ಇದೆ ತುಮಕೂರಲ್ಲಿ ಜಾಸ್ತಿ? 90% ಮುದ್ದಣ್ಣನವರ ಹೆಸರೇನೆ. 90% ಮುದ್ದಣ್ಣನವರು. ಸರಿ, ಅದು ಬಿಡಿ. ಈಗ ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ಆಗ್ಲಿ ಬಿಡಿ, ಮೋದಿ ಅವರು ಇನ್ನೊಂದ್ಸರಿ ಆಗ್ಲಿ ಬಿಡಿ. ಲೋಕಲ್ ಅವ್ರು ಲೋಕಲ್ ಅವ್ರು ದುಡ್ಡು ಕೊಡಲ್ಲ ಮೇಡಮ್, ಬರ್ತೀವಿ ನಮ್ಮ ಲೋಕಲ್ ಅವ್ರು ಲೋಕಲ್ ಅವ್ರು ದುಡ್ಡು ಕೊಡಲ್ಲ. ಹಾಗಾದ್ರೆ ಪ್ರಧಾನ ಮಂತ್ರಿ ಅಂತಂದ್ರೆ ನರೇಂದ್ರ ಮೋದಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಆಗ್ಲಿ, ತೊಂದರೆ ಏನಿಲ್ಲ ನಮ್ಗೆ, ಮೋದಿ ಅವ್ರ ಆಗ್ಲಿ ಏನು ತೊಂದರೆ ಇಲ್ಲ, ಇಲ್ಲಿ ಲೋಕಲ್ ಅವ್ರು ಲೋಕಲ್ ಅವ್ರು ಬರ್ತಾರೆ. ಅವ್ರು ಮಾಡಿದ ಯಾವ ಅಭಿವೃದ್ಧಿ ಕೆಲಸ ಇತ್ತೀಗ? ಯಾರು? ಮೋದಿ ಅವರು. ಮೋದಿ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲೊಂದೆರಡು ಕೆಲಸ ಹೊಸನ್ನ ಸಬ್ಬದಲ್ಲಿ ಇದ್ರದ್ದು ಎಲ್ಲ ಮಾಡ್ತಾ ಇದ್ದಾರೆ, ರೋಡ್ಗಳು, ಸ್ಯಾಂಡ್ರು, ಸ್ಮಾರ್ಟ್ ಸಿಟಿದು ಅದು ಇದು ಮಾಡ್ತಾ ಇದ್ದಾರೆ. ಹಂಗಾದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆ ನಿಮಗೆ? ಗ್ಯಾರಂಟಿ ಏನು ಅವಶ್ಯಕತೆ ಇಲ್ಲ, ದುಡ್ಡು ತಂದು ತಿನ್ನೋದು ಮಾರ್ಗ ಕೊಟ್ಟದ ಗ್ಯಾರಂಟಿ, ನಮ್ಗೆ ಏನು ಬೇಕಾಗಿಲ್ಲ, ನಾವು ಹೋಗೋದು ಇಲ್ಲ ಗ್ಯಾರಂಟಿ ಇದೆ, ನಮ್ಮ ಅಭಿವೃದ್ಧಿ ಆಗ್ಬೇಕು ಅಷ್ಟೇ, ಅಭಿವೃದ್ಧಿ ತಾವೇ ಆಗ್ಬೇಕು ಅಷ್ಟೇ. ಗ್ಯಾರಂಟಿ ಬೇಕಿದೆಯಲ್ಲ, ಗ್ಯಾರಂಟಿ ನಮ್ಗೆ, ನಾವು ದುಡ್ಡು ತಿನ್ನೋದು ಏನು ಅವಶ್ಯಕತೆ ಇಲ್ಲ ಮೇಡಮ್, ದುಡ್ಡಿನ ಮಾರ್ಗ ತಿನ್ನಕ್ಕೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಪ್ರಧಾನಿ ಆಗ್ಬಾರ್ದು? ಅವರೆಲ್ಲ ಪಪ್ಪು ಪಪ್ಪು ಎಲ್ಲ ಆಗ್ತಾರೆ ಮೇಡಮ್, ಅಂದ್ರೆ ಪಪ್ಪು ಪಪ್ಪು ಅಂತಾರೆ, ಟಾಟಾ ಬೈ ಬೈ ಸಿ ಅಂತಾರೆ, ಅವ್ರಿಗೆಲ್ಲ ಪ್ರಧಾನ ಆಗ್ತಾರೆ. ಪ್ರಧಾನಿ ಒಳ್ಳೆಯವ್ರು ಆಗ್ಬೇಕು, ಪ್ರಧಾನಿ ಆಗಲಿ ಕೆಪಾಸಿಟಿ ಇರಬೇಕು, ದೇಶ ನೋಡ್ಕೋಬೇಕು, ದೇಶದಲ್ಲಿರೋ ದೇಶ ಮುಖ್ಯ ಅವರು, ದೇಶ ಮುಖ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು, ಅವ್ರು ಯಾಕೆ ಪ್ರಧಾನಿ ಆಗ್ಬಾರ್ದು? ಎಲ್ಲ ಆಗ ಗೆಲ್ಬಿಡ್ತಾರೆ ಮೇಡಮ್, ಅವ್ರಿಗೆಲ್ಲ ಅವ್ರಿಗೆಲ್ಲ ಎಲ್ಲ ಆಗಿರ್ತಾರೆ, ಮಾಡೋ ಪ್ರಧಾನಿ
ಅಧ್ಯಕ್ಷ ಆಗಿರೋರೇ ಆಗ್ಬೇಕು, ಅವ್ರು ಆಗದ್ ಬಿಡಲ್ಲ, ಎಸ್ ಎಸ್ ಟಿ ಅವ್ರಿಗೆ ಎಲ್ಲ ಆಗದ್ ಬಿಡಲ್ಲ. ಇನ್ನೊಂದು ವಿ ಸೋಮಣ್ಣ ಅವರು ಕೂಡ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಿಜೆಪಿಯಲ್ಲಿ. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಮಧುಸ್ವಾಮಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಿಜೆಪಿಯಲ್ಲಿ, ಅವ್ರಿಗೆ ಬಿಟ್ಟು ವಿ ಸೋಮಣ್ಣ ಅವ್ರು ತಗೊಂಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಧುಸ್ವಾಮಿ ಒಂದ ಕ್ಷೇತ್ರ ಅವ್ರಿಗೆ ಸ್ವಂತ ಹಿಂದೆ ಗೆಲ್ಲಕ್ ಆಗಿಲ್ಲ, ಎಂಪಿ ಗೆಲ್ತಾರೆ ಎಂಪಿ, ಆ ಸಾಧ್ಯನೇ ಇಲ್ಲ ಅವ್ರು ಬರಕ್ಕೆ. ಮಾಧುಸ್ವಾಮಿ ಅವರು ಏನು ನಮ್ಮ ಲೋಕಲ್ಗೆ ಏನು ಮಾಡಿಲ್ಲ ಮೇಡಮ್, ಲೋಕಲ್ಗೆ ಏನು ಮಾಡಿ ತುಮಕೂರಿಗೆ ಏನು ಮಾಡಿಲ್ಲ. ಅವ್ರ ಕ್ಷೇತ್ರ ಇಬ್ರು ಮಾಡಿದ್ರೆ ಅವ್ರಿಬ್ರು ಅಲ್ಲೇ ಸೋತ್ರಲ್ಲ, ನಮ್ಮ ನಮ್ಮೂರಿಗೆ ಎಂ ಪಿ ಅವ್ರು ಗೆಲ್ತಿಲ್ಲ. ಓಕೆ ಸರ್, ಇನ್ನೊಂದು ವಿಚಾರ, 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಅಥವಾ ಬಿಜೆಪಿ ಎಷ್ಟು ಸೀಟನ್ನ ಗೆಲ್ಬಹುದು ಈ ಮುಂದೆ ಎಲೆಕ್ಷನ್? ಒಂದು ಎಲೆಕ್ಷನಲ್ಲಿ ಕಾಂಗ್ರೆಸ್ ಒಂದು 15 ಬರ್ಬೋದು, ಬಿಜೆಪಿ ಒಂದು 10 ಬರ್ಬೋದು, 12 ಬಿಜೆಪಿ ಬರುತ್ತೆ, ಮಿಕ್ಕಿದ ಕಾಂಗ್ರೆಸ್ ಬರುತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಾತಾಡಕ್ಕಾಗಲ್ಲ ಬಿಡಿ ಮೇಡಮ್, ರಾಜಕೀಯಕ್ಕೆ ಮೈತ್ರಿ ಇದಾಗಲ್ಲ. ಅಲ್ಲ, ಬಿಜೆಪಿ ಒಂಟಿಯಾಗಿರ್ಬೇಕಾಗಿತ್ತ ಅಥವಾ ಮೈತ್ರಿ ಮಾಡ್ಕೊಂಡಿದ್ ಸರಿ ಇದೆಯಾ? ಮೈತ್ರಿ ಮಾಡ್ಕೊಂಡು ಅವ್ರ ಪಾರ್ಟಿ ಉಳಿಬೇಕಲ್ಲ, ಅದಕ್ಕೆ ಮಾಡ್ಕೊಂಡು ಹೋಗಿ ಕುಮಾರಣ್ಣವರು, ಅವ್ರ ಪಾರ್ಟಿ ಇದ್ರೆ ಹೋಗೋದಲ್ಲ, ಒಂದ್ ಸೀಟು ಗೆಲ್ತಾ ಇರಲ್ಲ ಸರಿ, ಅದೇ ಆಸನ ಒಂದು ಗೆಲ್ತಾರ ಅಷ್ಟೇ, ಪಾರ್ಟಿ ಹೋಗುತ್ತೆ ಅಂತ ಒದ್ದಾಡ್ತಾರ ಅವರು. ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಓಡಾಡ್ತಿರೋ ನಾಯಕರ ಬಗ್ಗೆ ಹೇಳಬೇಕಾಗುತ್ತೀರಾ? ಅವರೆಲ್ಲ ಅದೇ ಮೇಡಮ್ ಅವರೇ, ಅವರು ಆ ಪಾರ್ಟಿಯಿಂದ ಅವ್ರಿಗೆ ಬೇಕು, ಅವ್ರಿಗೆ ಏನು ಬೇಕು ಅಂತ ಮಾಡ್ಕೊಂತಾರೆ ಅಷ್ಟೇ, ಅವ್ರಿಗೆ ಪಾರ್ಟಿಗಳೆಲ್ಲ ಬೇಳೆಕಾಳಿಂದ ಅವ್ರ ಅಧಿಕಾರ ಬೇಕಲ್ಲ, ಬೇಳೆಕಾಳು ಅವ್ರು ಬೇಯಬೇಕಲ್ಲ, ಅದಕ್ಕೆ ಆ ಪಾರ್ಟಿಯಿಂದ. ಈಗ ಮೋದಿ ಅಲ್ಲೇ ಜಾಸ್ತಿ ಆಗಿದೆ, ಹೌದೌದು, ಹಾಗೆ ಮೋದಿ ಆಗ್ಬೇಕು ಅದೇ ಏನಾದ್ರು ಕಮ್ಮಿ ಆಗುತ್ತಾ ಮೋದಿ ಅಲ್ಲಿದ್ದೆ ಅಂದ್ರೆ ವಿ ಸೋಮಣ್ಣ ಅವ್ರು ಗೆದ್ಬಿಡ್ತಾರ? ಹೇಗೆ ಸಾಧ್ಯನೇ ಇಲ್ಲ ಮೇಡಮ್ ಅವರೇ, ಇಲ್ಲಿ 90% ದೇವೇಗೌಡರನ್ನೇ ಸೋಲಿಸ್ತಾರೆ, ಇಲ್ಲಿ ಇನ್ನು ಅವ್ರಿಗೆ ಬಿಡ್ತಾರೆ ಮೇಡಮ್, ಲೋಕಲ್ ಅವ್ರು ಲೋಕಲ್ ಅವ್ರಿಗೆ ಬಿಡ್ಬೋದಲ್ಲ, ಮತ್ತೆ ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಯಾರಾಗ್ಬೇಕು ನಿಮ್ಮ ಎಂ ಪಿ? ಮೇಡಮ್ ಎಂ ಪಿ ಯಾರಾದ್ರೂ ಪರವಾಗಿಲ್ಲ, ಮೇನ್ ನಮಗೆ ಬೇಕಾಗಿರೋದು ಹೈಕಮಾಂಡ್ ಬಿಜೆಪಿನ ಇರಬೇಕು ಮೇಡಮ್, ಅದ್ ಬಿಟ್ಟು ಇನ್ನೇನು ಬೇರೆ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಬಟ್ ಏನಂದ್ರೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಇಷ್ಟ ಆಗಲ್ಲ, ಅವರು ಮೊದಲು ಬಿಜೆಪಿ ಅವ್ರು ಹೆಂಗಿದ್ರು ಈ ಕಾಂಗ್ರೆಸ್ ಅವ್ರು ಹೆಂಗಿದ್ದಾರೆ ಅಂತ ಟ್ಯಾಲಿ ಮಾಡಿ ನೋಡ್ಕೊಂಡ್ರೆ ವರ್ಸ್ಟ್ ಆಗಿದೆ. ಅದ್ರ ಪ್ರಕಾರ ನೋಡ್ಕೊಂಡೋದಾದ್ರೆ ಇವಾಗ ಕಾಂಗ್ರೆಸ್ ವರ್ಸ್ಟ್, ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ವರ್ಸ್ಟ್. ಅಲ್ಲ ಸರ್, ಈಗ ಎಂ ಪಿ ಅಂತ ಬಂದ್ರೆ ಬಿಜೆಪಿಯಿಂದ ವಿ ಸೋಮಣ್ಣ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ ಇಂದ ಮುದ್ದಹನುಮೇಗೌಡರು ಇದ್ದಾರೆ, ಸೊ ಇವರಿಬ್ಬರಲ್ಲಿ ನಿಮ್ಮ ಎಂ ಪಿ ಯಾರಾಗಬೇಕು? ಸೋಮಣ್ಣವ್ರೆ ಆಗ್ಲಿ ಬಿಡಿ ಮೇಡಮ್, ಬಿಜೆಪಿ ಕಡೆ ನಿಂತಿದ್ದಾರೆ ಅಂದ್ಮೇಲೆ ಅವರೇ ತಾನೆ ಆಗ್ತಾರೆ, ಸೊ ಹಂಗಿಂದ ಅವರೇ ಆಗ್ಲಿ, ನೋ ಇಶ್ಯೂಸ್. ಓಕೆ, ಸೋಮಣ್ಣ ಅವರು ಈ ಒಂದು ಭಾಗದವ್ರು ಅಲ್ಲ, ಅವರು ಹೊರಗಡೆ ಭಾಗದ ಇಂದ ಇದ್ದವರು, ಸೊ ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಮ್ಯಾಮ್ ಜನ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕೆ ಹೊರತು, ಹೊಸ್ದಾಗಿ ಬಂದಿದ್ದಾರೆ ಕ್ಯಾಂಡಿಡೇಟು, ಸೊ ಮಾಡ್ತಾರಾ ಇಲ್ವಾ ಅಂತ ಡೌಟ್ ಬಿಡಬಾರ್ದು, ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ವ ಮ್ಯಾಮ್, ಒಂದು ಚಾನ್ಸ್ ಇದ್ದೇ ಇರುತ್ತೆ, ಯಾವುದೇ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಚಾನ್ಸ್ ಇದ್ದೇ ಇರುತ್ತಲ್ವಾ, ಸೊ ಅದರಿಂದ ಮಾಡಲಿ ಬಿಡಿ ಮ್ಯಾಮ್. ಈಗ ಎಟ್ ಪ್ರೆಸೆಂಟ್ ಬಸವರಾಜ್ ಅವರು ಎಂ ಪಿ ಆಗಿದ್ದಾರೆ, ಸೊ ಅವರ ಒಂದು ಕಾಲಘಟ್ಟದಲ್ಲಿ ಅವರೊಂದು ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ? ಹೌದು ಮ್ಯಾಮ್, ಆಲ್ಮೋಸ್ಟ್ ಅಲ್ಲಿ ನಡೀತಾ ಇದೆಯಲ್ಲ, ನಡೆದು ಇದೆ, ಮುಂದೆ ಇನ್ನೂ ಮಾಡ್ತಾರೆ ಅಂತ ನಂಬಿಕೆ ಕೂಡ ಇದೆ ನಮ್ಗೆ, ಅದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ಸ್ ಆಗಲಿ, ಇಲ್ಲ ಅವ್ರ ಕಡೆಯಿಂದ ಮಾಡಿಲ್ಲ ಅಂತ ಯಾವುದೋ ಇಶ್ಯೂಸ್ ಬಂದಿಲ್ಲ, ಸೊ ಇದೆ ಮ್ಯಾಮ್. ಓಕೆ, ಈಗ 100ಗೆ ಈಗಿನ ಎಂ ಪಿ ಬಸವರಾಜ್ ಅವರಿಗೆ ಮಾರ್ಕ್ಸ್ ಕೊಡಬೇಕು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಮ್ಯಾಮ್ ನಾನು 99% ಕೂಡ ಕೊಡ್ತೀನಿ, ಯಾಕೆಂದ್ರೆ ಅವ್ರ ಕೆಲಸ ಕೂಡ ಅದೇ ಥರ ಇರುತ್ತೆ, ಅದರಿಂದ ಮ್ಯಾಮ್. ಎಂ ಪಿ ಹಾಗೆ ಎಮ್ ಎಲ್ ಎ ಎರಡೂ ಕೂಡ ಬಿಜೆಪಿ ಪಕ್ಷದವರೇ, ಸೊ ಅಭಿವೃದ್ಧಿ ಕಾರ್ಯ ಜೋರಾಗಿ ನಡೆದಿದೆಯಾ ಹಾಗಾದ್ರೆ? ಮ್ಯಾಮ್ ಎಮ್ ಎಲ್ ಎ ಸುರೇಶ್ ಗೌಡರು ಇರೋದ್ರಿಂದ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಏನಿದೆ ಚೆನ್ನಾಗೇ ನಡೆದಿದೆ ಮ್ಯಾಮ್, ಈಗಲೂ ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ನಾನು ಈ ಥರ ನಿಂತಿದ್ದೀನಿ, ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂದರೆ ಕಾರಣ ಬಿಜೆಪಿನೇ, ಬಟ್ ಹೇಳ್ಕೊಳೋದಲ್ಲ ಸುರೇಶ್ ಗೌಡರು ನನಗೆ ಮೇನ್ ಮ್ಯಾಮ್ ಅದರಿಂದ. ಸೊ ಹಾಗಾದ್ರೆ ಈಗ ವಿ ಸೋಮಣ್ಣ ಅವರ ಮುಖ ನೋಡಿ ಅಥವಾ ಅವರ ಕಾರ್ಯವೈಖರಿ ನೋಡಿ ಇಲ್ಲಿನ ಜನರು ಓಟ್ ಹಾಕ್ತಾರಾ ಅಥವಾ ಮೋದಿ ಅವರ ಮುಖ ನೋಡಿ ಓಟ್ ಹಾಕ್ತಾರಾ? ಮ್ಯಾಮ್ ಮೋದಿ ಅವರೇ ತಾನೇ ಮ್ಯಾಮ್ ಮೇನ್ ಇರೋದು, ಅವ್ರು ತಾನೇ ಕೆಲಸ ಮಾಡಿಸ್ತಾರೆ, ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಹೈಕಮಾಂಡ್ ಕೂಡ. ಯಾವುದೇ ಆಗಿರಲಿ ಈಗ ಎಲ್ಲ ಭಾಗದಲ್ಲೂ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಿಂತ
ನಮ್ಮ ಭಾಗದಲ್ಲಿ ಏನು ನಡೆದಿದೆ, ನಮ್ಮ ಕಣ್ಣು ಮುಂದೆ ಏನು ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ. ಜನಗಳು ಮೇಯ್ನ್ ಅದನ್ನು ನೋಡಬೇಕು ಮ್ಯಾಮ್ ಫಸ್ಟು. ಬೇರೆ ಯಾವುದೇ ಒಂದಾಗಲಿ ತಲೆಯಲ್ಲಿಟ್ಕೊಂಡು ಬೇರೆಯವ್ರು ಮಾಡ್ತಾ ಇಲ್ಲ ಇವ್ರು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಇಟ್ಕೊಂಬಾರ್ದು. ಸೊ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ಮಾಡಬೇಕು ಮ್ಯಾಮ್ ನಾವು. ಯಾವತ್ತಾಗಲಿ ಓಟ್ ಹಾಕೋದು ಅಷ್ಟೇ, ದುಡ್ಡಿಗೋಸ್ಕರ ಮಾರ್ಕೊಳ್ಳೋದಲ್ಲ. ಸೊ ಅಭ್ಯರ್ಥಿನ ನೋಡಿ ಓಟ್ ಹಾಕ್ಬೇಕು. ಈಗ ಮಧುಸ್ವಾಮಿ ಅವರು ಕೂಡ ಬಿಜೆಪಿಯಲ್ಲಿ ಟಿಕೆಟ್ ಬೇಕು ಅಂತ ಆಕಾಂಕ್ಷಿ ಆಗಿದ್ರು. ಸೊ ಅವ್ರಿಗೆ ಸಿಕ್ಕಿಲ್ಲ, ವಿ ಸೋಮಣ್ಣ ಅವ್ರಿಗೆ ಸಿಕ್ತು. ಅವ್ರ ಬೆಂಬಲಿಗರು ಏನಾದರೂ ಕಿತಾಪತಿ ಮಾಡ್ತಾರೆ ಅಂತ ಅನಿಸ್ತಿದೆಯಾ? ನಮ್ಮ ಕಿತಾಪತಿ ಅಂದರೆ ರಾಜಕೀಯ ಅಂದ್ರೆ ಕಿತಾಪತಿ ಅಲ್ವಾ ಮೇಡಮ್. ಫಸ್ಟ್ ಆಫ್ ಆಲ್ ರಾಜಕೀಯನೇ ಕಿತಾಪತಿ, ಎಲ್ಲ ಕಡೆಯಿಂದನೂ ಬರುತ್ತೆ ಅದು, ಎಲ್ಲಿ ಒಂದು ಜಾಗದಲ್ಲಿ ಅಂತ ಬರೋಲ್ಲ, ಎಲ್ಲ ಕಡೆಯೂ ಸೇಮ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನಡೆಯುತ್ತೆ ಅನ್ಕೊಂತೀನಿ, ಬಟ್ ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಈಗ ಪ್ರಧಾನಿ ಯಾರು ಆಗಬೇಕು ನಿಮಗೆ? ಆಲ್ವೇಸ್ ಮೋದಿ. ಯಾಕೆ ಸರ್ ಮೋದಿ? ಮ್ಯಾಮ್ ಅವರಿರೋದ್ರಿಂದನೇ ಮ್ಯಾಮ್ ಇಷ್ಟೊಂದು ಕರೆಕ್ಟ್ ಆಗಿದೆ ಆಲ್ಮೋಸ್ಟ್ ಅಲ್ಲು. ಈಗ ನಮಗೆ ಅಂತ ಹೇಳ್ಬಿಟ್ಟು ಯಾವುದು ಒಂದು ಇದಿರಲಿಲ್ಲ ಮ್ಯಾಮ್, ಅಂದರೆ ಒಂದು ಐಡೆಂಟಿಟಿ ಇರಲಿಲ್ಲ. ರಾಮ ಮಂದಿರ ಮಾಡಿದ್ಮೇಲೆ ಒಂದು ಐಡೆಂಟಿಟಿ ಅಂತ ಸಿಕ್ಕಿದೆ ಹಿಂದೂಗಳಿಗೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಅದನ್ನು ಸ್ವಲ್ಪ ಜನ ಏನಂತಾರೆ ಅಂದರೆ ಅದು ಮಾಡಿದೆ ತಪ್ಪು ಅಂತ ಹೇಳ್ತಾರೆ. ಹಿಂದೂಗಳಾಗಿ ಹಿಂದೂ ವಿರೋಧಿಗಳಾಗಿ ಕೂಡ ಮಾತಾಡ್ತಾ ಇದ್ದಾರೆ, ಅದು ತಪ್ಪಲ್ವ ಮ್ಯಾಮ್? ಅದರಿಂದ ನೋಡಲೇಬೇಕು ಅವ್ರನ್ನ. ಇಷ್ಟು ವರ್ಷದಿಂದ ಇರಲಿಲ್ಲ, ಸೊ ಈಗ ಬಂದಿದೆ ಅಂದ್ರೆ ನಮಗೊಂದು ಹಿಂದೂ ಆಗಿ ಹುಟ್ಟಿದ ಮೇಲೆ ಅದು ಇದ್ದೇ ಇರುತ್ತಲ್ವ. ಈಗ ರಾಹುಲ್ ಗಾಂಧಿ ಅವರಾಗಿರ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು ಮ್ಯಾಮ್? ಪಪ್ಪು ಆಲ್ವೇಸ್ ನಮಗೆ ಅವ್ರ ಬಗ್ಗೆ ಮಾತಾಡೋ ಮಾತೇ ಇಲ್ಲ ಮ್ಯಾಮ್. ಹೇಳ್ಬೇಕಂದ್ರೆ ಮಾತಾಡೋದಕ್ಕೆ ಇಷ್ಟ ಆಗಲ್ಲ ಅವರು. ಅವರು ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡಿದ್ದಾರೆ, ಸೊ ಆ ನ್ಯಾಯಯಾತ್ರೆಯ ಎದುರು ಮೋದಿ ಅವರ ಗ್ಯಾರಂಟಿ ಉಳಿಯುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಆಲ್ಮೋಸ್ಟ್ ಉಳಿಯುತ್ತಮ್ಮ, ಯಾಕೆಂದ್ರೆ ಮೋದಿಜಿಯವರು ಆ ಲೆವೆಲಿಗೆ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಕೂಡ ಮಾಡ್ತಾರೆ, ಮುಂದೆ ಅವ್ರು ಇರೋವರೆಗೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಭರವಸೆ ಎರಡೂ ಇದಮ್ಮ. ಅವ್ರು ಇರೋವರೆಗೂ ಮಾಡೇ ಮಾಡ್ತಾರೆ ಮ್ಯಾಮ್. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿಗಳ ಬಗ್ಗೆ ಮಾತನಾಡಬೇಕು ಅಂದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಏನ್ ಗ್ಯಾರಂಟಿ ಮ್ಯಾಮ್? ಎಲ್ಲ ಹೆಂಗಸರುಗಳಿಗೆ ಕೊಟ್ಬಿಟ್ಟು ಗಂಡಸರಿಗೆ ಏನಿದೆ ಅಂತ ಮಾತಾಡೋಣ. ಅದಕ್ಕೆ ಯಾರು ಓಟ್ ಹಾಕ್ಲಿಲ್ವ ಅವ್ರಿಗೆ? ಬರೀ ಹೆಂಗಸರುಗಳು ಮಾತ್ರ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಅವ್ರಿಗೆ ಮಾತ್ರ ಫ್ರೀ ಬಸ್ಸಸ್ ಇದೆ, ಮನೆಗೆ 2,000 ಆಗ್ತಾ ಇದ್ದಾರೆ. ಏನ್ ಬಂತು ಮ್ಯಾಮ್ ಅದರಿಂದ, ಏನ್ ಭಾಗ್ಯ ಬಂತು? ಅದ್ರ ಬದಲು ಎಜುಕೇಷನ್ಗೆ ಅಂತ ಏನಾದರೂ ಮಾಡಿದಿದ್ರೆ ಇನ್ನೂ ಒಂಥರ ಮಾತಾಡ್ಬೋದಾಗಿತ್ತು. ಏನು ಇಲ್ವಲ್ಲ ಮ್ಯಾಮ್. ಈ ಕಡೆ ಮೇನ್ ಅವರು ಹಿಂದೂ ವಿರೋಧಿ ಅಂತ ಹೇಳ್ಬೋದೆ ಹೊರತು ಬೇರೆ ಏನೂ ಇಲ್ಲ. ಅವರು ಗ್ಯಾರಂಟಿಗಳೆಲ್ಲ ಬಂದು ಸೇರ್ತಾ ಇದೆಯಾ? ಗೊತ್ತಿಲ್ಲ ಮ್ಯಾಮ್, ನಾನು ತಗೊಂಡಿಲ್ಲ, ನನ್ಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಯಾರು ಯೂಸ್ ಮಾಡಲ್ಲ. ಸೊ ಬಿಜೆಪಿ ಹಾಗೆ JDS ಮೈತ್ರಿಯ ಬಗ್ಗೆ ಮಾತನಾಡಬೇಕು ಅಂದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಒಂದಾಗಿದೆ, ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದ್ದೀನಿ, ಮೊದಲು ಇರಲಿಲ್ಲ, ಬಟ್ ಇವಾಗ ಏನಂತ ಇನ್ನು ಗೊತ್ತಿಲ್ವಲ್ಲ, ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ನೋಡೋಣ ಮ್ಯಾಮ್ ಏನೇನಾಗುತ್ತೆ, ಏನೇನು ಬಿಡುತ್ತೆ ಅನ್ನೋದು ಮುಂದೆ ಗೊತ್ತಾಗಬಹುದು. ನಿಮ್ಗೆ ಇಷ್ಟ ಆಗಿದೆ? ಹಾ ಮ್ಯಾಮ್, ಮೈತ್ರಿ ಇಷ್ಟ ಆಗಿದೆ. ಸರ್, ಯೂತ್ಸ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗಿನ ಯೂತ್ಸು ರಾಜಕೀಯ ಅಂತಂದ್ರೆ ಮೂಗ್ ಮುರಿತಾ ಇದ್ದಾರೆ, ನಿಜಕ್ಕೂ ಯೂತ್ಸ್ ರಾಜಕೀಯಕ್ಕೆ ಬರಬೇಕಾ ಅಥವಾ ಅನುಭವಿಗಳೇ ಇದ್ರೆ ಸಾಕ? ಮ್ಯಾಮ್ ಯೂತ್ಸ್ ಕೂಡ ಮಾಡ್ಬೋದಲ್ವ ಮ್ಯಾಮ್, ಬಟ್ ಏನಂದ್ರೆ ರಾಜಕೀಯದಲ್ಲಿ ಬರೀ ಇದಿರಬಾರ್ದು ಮ್ಯಾಮ್, ಗಲಾಟೆಗಳು ಗಲಭೆ ಏನು ಇರಲ್ಲ ಅಂದ್ರೆ ಯೂತ್ಸ್ ಕೂಡ ಮಾಡ್ತಾರೆ. ಬಟ್ ಎಲ್ಲ ಟೈಮಲ್ಲೂ ಗಲಾಟೆಗಳು ಮಾಡಿಕೊಂಡು ನಾವು ಆ ಪಾರ್ಟಿ ನಾವು ಈ ಪಾರ್ಟಿ ಅಂತ ಹೇಳೋ ಬದಲು ಒಂದು ಹಿಂದೂ ಅಂತ ಹೇಳ್ಬಿಟ್ಟು ಹೋರಾಡಿದ್ರೆ ಅವತ್ತು ಯಾವತ್ತಿಗೂ ರಾಜಕೀಯ ಗಲಾಟೆನೇ ಆಗಲ್ಲ ಮ್ಯಾಮ್. ಸೊ ಲಾಸ್ಟ್ ಕ್ವಶನ್, 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರದಲ್ಲಿ BJP ಎಷ್ಟು ಗೆಲ್ಲುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು? ಮ್ಯಾಮ್ ಕಾಂಗ್ರೆಸ್ ಬಗ್ಗೆ ಗೊತ್ತಿಲ್ಲ, BJP ಬಗ್ಗೆ ಹೇಳ್ಬೇಕಂದ್ರೆ ಬರ್ಬೋದು ಮ್ಯಾಮ್, 28 ಕ್ಷೇತ್ರದಲ್ಲೂ ಬರ್ಬೋದು ನನ್ನ ಐಡಿಯಾ. ನಮಸ್ತೆ. ನಮಸ್ತೆ. ಓಕೆ, ಈಗ ತುಮಕೂರಲ್ಲಿ ಕಾಂಗ್ರೆಸ್ ಅವರು MLA ಆಗ್ಬೇಕಾ ಅಥವಾ BJP ಅವರು MLA ಆಗ್ಬೇಕಾ? ಕಾಂಗ್ರೆಸ್ ಅಂತ ಬಂದ್ರೆ ಮುದ್ದಹನುಮೇಗೌಡರು ಇದ್ದಾರೆ, BJP ಅಂತ ಬಂದ್ರೆ ವಿ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತಳವತ್ತಲ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಕೊಡ್ಲಿ, ಅವ್ರವ್ರ ಕೆಲಸ ಅಭಿವೃದ್ಧಿ ಮಾಡ್ಕೊಳ್ಳಿ. ಇದು ಮುಂದೆ ದೊಡ್ಡ ಎಲೆಕ್ಷನ್ ಆಗಿದೆ, MP ಎಲೆಕ್ಷನ್ ಅಲ್ಲಿ ಮೋದಿ ನೋಡ್ತಾವ್ರೆ ಜನ. ನನ್ನ ಅನಿಸಿಕೆ ಅವಳಿಗೆ, ನಾನು ಇನ್ನೊಬ್ರಿಗೆ ಹೇಳಲ್ಲ, ನನ್ನ ಅನಿಸಿಕೆ ಅವಳಿಗೆ ಮಕ್ಕಳ ಬಾಯಾಗೆಲ್ಲ ಹುಡುಗರು ಓಟ್ ಹಾಕೋಂಥ ಹುಡುಗರೆಲ್ಲ ನಾವು ಮೋದಿಗೆ ಹಾಕ್ತೀವಿ ಅಂತಾರೆ. ನಾವು ಹೇಳಕ್ಕಾಗಲ್ಲ ಅವ್ರಿಗೆ, ಇವ್ರಿಗೆ ಹಾಕಿ ಅವ್ರಿಗೆ ಹಾಕಿ ಅಂತ. MP ಅಂತ ಬಂದ್ರೆ ಯಾರಿಗೆ ನಿಮ್ಮ ಮತ ಅದೇ? MP ಅಂತ ಬಂದ್ರೆ ಮೋದಿನೇ, ಮೋದಿಗೆ ಓತಾ ಇರೋದು. BJP ಗೆ ಹೋಗೋದು ನಮ್ಮ ಮತ. BJP ಇಂದ ವಿ ಸೋಮಣ್ಣ ಅವ್ರು ಇದ್ದಾರೆ, ಇರ್ಲಿ ಬಿಡಿ, ಆಗ್ತಾರೆ ಆಗ್ತಾರೆ. ನಮಗಂತೂ ಹೇಳ್ತಾ ಅವ್ರ ಜನ, ಸೋಮಣ್ಣರು ಒಳ್ಳೆ ವ್ಯಕ್ತಿನೇ, ಅದು ಈ ಪಕ್ಷದ ಆ ಪಕ್ಷಕ್ಕೆ ಬಂದ್ರು ವ್ಯಕ್ತಿ ಒಳ್ಳೆನು ಓದೋರ್ ಗುರುತಿಸ್ತಾನೆ. ಅವ್ರನ್ನ ಅಲ್ಗಳದಿಲ್ಲ, ಯಾಕೆಂದ್ರೆ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರು ನೋಡಿದೀವಿ. ನಮ್ಮೂರು ದೇವಸ್ಥಾನಕ್ಕೂ ಒಂದ್ಸಲಿ ಅವರು ಮಂತ್ರಿ ಆಗಿದ್ರು, ಯಾವ ಮಂತ್ರಿ, ಬಂಡಿಕಾರ್ಯ ಮಂತ್ರಿ ಆಗಿದ್ರು.
ಅವಾಗ ಒಂದು 50-100 ಮೀಟರ್ ಸಿಮೆಂಟ್ ಕೊಡ್ತಾವ್ರಿ ಮಾರ ದೇವಸ್ಥಾನ ಕಟ್ಟಿಸಕ್ಕೆ ಮಾಡವ್ರಿ ಮಾಡವ್ರು. ಸೋಮಣ್ಣರು ಒಳ್ಳೆ ಕೆಲಸ ಕೊಟ್ಟವ್ರೆ ದೇವಾಲಯಗಳಿಗೆ. ಅವಾಗ ಏನೋ ಅವ್ರ ಅದೃಷ್ಟ ಏನಾದ್ರು ಹೇಳಕ್ ಆಗ ನಾವು ಈ ರಾಜಕೀಯದ ಮುದ್ದೆ ಹನುಮೇಗೌಡರು ಯಾಕೆ ಆಗ್ಬಾರ್ದು ಆಗ್ಬೇಕು ಅವ್ರ ಇವ್ರು ಏನೇನೋ ಒಟ್ಟಲ್ಲಿ ಎಂ ಪಿ ಒಳಗೆ ಜನರಲ್ಲಿ ಅಭಿಪ್ರಾಯ ನೋಡಿದ್ರೆ ನಾವು ಮೋದಿ ಇರ್ತಾರೆ. ಹಂಗಾರೆ ಪ್ರಧಾನಿ ಯಾರಾಗ್ಬೇಕು ನಿಮ್ ಪ್ರಕಾರ? ಮೋದಿನೇ ಆಗ್ಬೇಕು. ಈಗ ಮೋದಿನೇ ಆಗ್ಬೇಕು. ಇವ್ ರಾಹುಲ್ ಗಾಂಧಿ ಆಗೋರ ಇದು ಎಡಪೇಡ್ ಕೊಟ್ಟಿರಲ್ಲ ಅವಾಗಲೇ ಆಗಕ್ಕಾತಿರ್ಲಿಲ್ವ, ಅವ್ರ ಅಪ್ಪನ ಸ್ಥಾನ ಉಳಿಸ್ಕೊಳಕ್ಕಾತಿರ್ಲಿಲ್ವ, ಅವ್ರ ಅಜ್ಜಿ ಸ್ಥಾನ ಉಳಿಸ್ಕೊಳಕ್ಕಾತಿರ್ಲಿಲ್ವ, ಯಾರನ್ನೋ ತಗೊಂಡು ಕೂಡಿಸ್ಬೇಕಾಯ್ತಾ, ಅವ್ರ ಅಮ್ಮ ಇರ್ಲಿಲ್ವ? ಹಂಗೆ ಕೇಳ್ತಾರೆ ಜನ ಕೆಲವು ಹುಡುಗರುಗಳು. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದಾಗಿತ್ತು? ನಾವು ಹೇಳಕ್ಕಾಗಲ್ಲ, ಅದು ನಾವು ಹೇಳಕ್ಕಾಗಲ್ಲ. ಇಷ್ಟೇ. ಪ್ರಧಾನಿ ಅಂದ್ರೆ ಮೋದಿ ಅಂತಾರೆ, ಮೋದಿ ಅಂತ ಹೇಳ್ತಾರೆ. ಹುಡುಗರ ಬಾಯಲ್ಲಿ ಓಟ್ ಹಾಕೋ ಈ ಹುಡುಗರ ಬಾಯಿಗೆಲ್ಲ ಅದೇ ಬರ್ತದೆ ಆಚೆಗಳು. ನಮ್ಮನ್ಸಿಗೆ ಮೋದಿನೇ. ಈಗ ರೈತರಿಗೆ ಕೇಂದ್ರ ಸರ್ಕಾರದಿಂದ 4,000 ಹಾಕ್ತಿದ್ರು ಬಾಳಿಗೆ, ರೈತರು ಗೊಬ್ಬರ ಹಾಕಿ ಇಬ್ಬರ ತಾಳಿತ. ರಾಜ್ಯ ಸರ್ಕಾರದಲ್ಲಿ 4,000 ಹಾಕ್ತಿವಿ, 4,000 ಕಣ್ಣು ಇದಂಗೆ ಮಾಡಕ್ ಬಿಡ್ರು ನಮಗೆ. ಮೋದಿದು 6,000 ಬರ್ತದೆ ರೈತರಿಗೆ ವರ್ಷಕ್ಕೆ. ಹಂಗಾದ್ರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅದು ಅವರವ್ರ ವೈಯಕ್ತಿಕ, ನಮ್ಮ ನಾವು ಹೇಳೋರಲ್ಲ ಅದಕ್ಕೆ. ಅವರವ್ರ ವೈಯಕ್ತಿಕ, ಅವರವ್ರು ಆಗೋದು ಬಿಡೋದು ಅವ್ರಿಗೆ ಗೊತ್ತು. ಅವರಿಗೆ ಬಲ ಬಂದ ಈಗ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಅಂತ ಟೀಕೆ ಕೊಟ್ಟವ್ರ ಅವರು ಕೊಟ್ಟೆ ಯಾವ್ದ್ರಾಗ ಕೊಟ್ಟವ್ರ ಅವರು ಕೊಟ್ಟೇ ಇಲ್ಲ. ಈಗ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಲ್ವಾ ಮೋದಿ ಅವರು? ಅದು ದೇವಾಲಯ 500 ವರ್ಷದಿಂದ ಕಾದಿತ್ತು ಅಂತ ಹೇಳ್ತಾರೆ ಜನ, ನಮ್ಗಂತೂ ಗೊತ್ತಿಲ್ಲ. ಏನೋ ದೇವರು ಮಾಡವ್ರೆ ಮಾಡವ್ರೆ, ಅದು ದೇವ್ರಿಗೆ ಸೇರ್ಕೊಂಡಿದ್ವಿ ಎಲ್ಲ. ಎಲ್ಲರೂ ಹೋಗಿ ನೋಡ್ತೀವಿ, ದುಡ್ಡಿರೋರೆಲ್ಲ ಓದ್ರೆ ನಮ್ಮಂತ ಹೋಗಕ್ಕಾಗಲ್ಲ, ಹೋಗಿ ನೋಡ್ಕೊಂಬರ್ರಿ. ಅತ್ಯಂತ ತಪ್ಪು ನಮ್ಮದು ಸಾಕು. ನಮ್ಮೂರಾಗ ಆಂಜನೇಯ ಸ್ವಾಮಿ ಇದೆ, ವರ್ಷಕ್ಕೊಂದ್ಸಲಿ ಮಾಡ್ತೀವಿ, ಶ್ರೀರಾಮದೇವಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ದೇವಾಲಯ ಕಟ್ಟಕ್ಕೆ ನಿಮ್ಮಂತ ಭಕ್ತಾದಿಗಳು ನಿಂತ್ಕೊಂಡು ದೇವಾಲಯ ಕಟ್ಕೊಟ್ರು ರಾಮನೇ. ಈಗ ಅವರು ಉದ್ಘಾಟನೆ ಮಾಡಿದ್ರಲ್ವಾ, ಈ ಒಂದು ಕಾರಣಕ್ಕೋಸ್ಕರ ಹಲವಾರು ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಓಟ್ ತೆಗೆದುಕೊಳ್ಳೋಕೆ ಅಂತ ಮಾಡಿದ್ದಾರೆ ಮೋದಿ ಅವರು ಅಂತ ಹೇಳ್ತಿದ್ದಾರೆ. ಅದಲ್ಲ, ಅದಲ್ಲ, ಯಾರು ಮಾಡಲ್ದಲ್ವಾ, ಮಾಡಿಲ್ಲ ಅವರು. ಇದ್ರೊಳಗೆ ಬಂತು ಓಟ್ ತೀರ್ಮಾನ ಆಯ್ತು, ಏನೋ ಕಟ್ಟಿದ್ರು ಮಾಡವ್ರೆ. ಮುಂದೆ ಯಾರು ಮಾಡ್ತಾರೋ ಬಿಡ್ತಾರಲ್ಲ. ಇವರು 50 ವರ್ಷದಿಂದ ಮಾಡಕ್ಕಾತಿರ್ಲಿಲ್ವ? ಇವ್ರ ಸರ್ಕಾರನೇ ಇರ್ಲಿಲ್ವ? 40-50 ವರ್ಷದಿಂದ ಇವ್ರ ಸರ್ಕಾರ ಇತ್ತು, ಮಾಡಕ್ಕಾತಿರ್ಲಿಲ್ವ? ಯಾರು ಮಾಡಿದ್ರೆ ದೇವಾಲಯ ಯಾರು? ಈಗ ನೀವು ಮಾಡಿದ್ರು ಬೇಡ ಅಂತಂದ್ರೆ ನಾವು ಮಾಡಿದ್ರು ಬೇಡ ಅಂತದ. ದೇವಾಲಯ ಸುದ್ದಿಗಳು ಯಾಕೆ ಈ ರಾಜಕೀಯ ದೇವಾಲಯಗಳು ಬಳಸ್ಕೋಬಾರ್ದು. ದೇವ್ರು ದೇವ್ರೇ, ನಾವು ನಾವೇ. ಸೊ ಇವಾಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳೆಲ್ಲ ಇಷ್ಟ ಆಗಿದೆಯಾ ನಿಮ್ಗೆ? ನನಗೆ ಯಾವ ಇಷ್ಟನೂ ಇಲ್ಲ ರೀ ಅದ್ರೊಳಗೆ. ರೈತನಿಗೆ ಗೊಬ್ಬರ, ಗೋಣು, ಬಿತ್ತೆ, ಬೀಜ ಅದು ಬೇಕು. ರೈತ ದನ ಸಾಕೋದು ಅದು ಕೊಡಬೇಕು. ಒಂದು ಮೂಟೆ ಬೋಸೆ 200, 1,100, 1,000 ಇದ್ದಿದ್ದು 1,350, 1,400 ಆಗ್ಯದ ಇವತ್ತು. ಏನು ತಂತ ದನ ಸಾಕಲ್ಲ, ದನ ಸಾಕ್ಬೇಕಂದ್ರೆ ರೈತರ ಪ್ರಾಣ ಓದ್ತದೆ. ಹಾಂ, ಏನ ಕರೆಂಟು ಆಗಲೇ ಎಳ್ದವ್ರ ಹತ್ಕುನ ಅದಕ್ಕೂ ಆಳ್ದವ್ರೆ 50. ಹಾಂ, ಹೋಗಿ ಬರ್ಲಿ, ಹೋಗಿ ಬರ್ಲಿ. ಅದಕ್ಕೆ ಆ ಬಸ್ಗಳಲ್ಲಿ ನಿಂತೋಗಿ ಅವ್ರನ್ನ ಟ್ಯಾಕ್ಸ್ ಕಟ್ಟಲ್ಲ, ತಿಂಗಳಿಗೆ 15,000, 20,000 ಅವರು ಅವ್ರು ನಿಲ್ತೋದು. ಅವ್ರು ಮೂಲ್ಗಾಕ್ಬಿಟ್ಟು ಅವ್ರು ಗಾಡಿಗಳನ್ನ ನಾನು ಮರದಡೆ ತೇಳ್ಬಿಟ್ಟವ್ರೆ. ನೋಡಿದ್ದೀನಿ ನಾನು ಮರದಡೆ ತೇಳ್ಬಿಟ್ಟವ್ರೆ ಎಷ್ಟೋ ಗಾಡಿನ ಓಡ್ಸಕಲ್ಲ. ಈಗ ಆಟೋದವರು ಜೀವನ ಮಾಡ್ತಿದ್ರು, ಏ ಬಿಡ ಬಸ್ ಬತ್ತದ ತಾನ ಅಂತೀವಿ ಎಲ್ಲತ್ತಾರೆ. ಅವ್ರ ಜೀವನನೂ ಹೋಯ್ತು, ಅವರು 800 ಮಕ್ಳು ಸಾಕೋದು ಬೇಡವಾ, ಎಷ್ಟೋ ಜನ ಕಮ್ಮಿ ಆಗೋಯ್ತು. ಆಟ ಏನಕ್ಕೆ ವಯಸ್ಸೋದಿ ಕಟ್ಟಕ್ಕೆ ನನ್ನಂತವನಿಗೆ ತಾಂಡ ವಯಸ್ಸೋದಿ ಕಟ್ಟಿ ನನಗೆ ಬರ್ತದೆ ಅಂತ, ನನಗೆ ಬರ್ತದೆ ಕಟ್ಟಿನಪ್ಪ ವಯಸ್ಸವ್ರಿಗೆ ಅಂತ. ಓ ಆಯ್ತು ಬೇಡಂದ್ರೆ. ಬಿಜೆಪಿ JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಅವರವ್ರ ವೈಯಕ್ತಿಕ, ಅವರು 20 ಮಾಡಿದ್ರು, ಏನೋ ಕೇಂದ್ರದಲ್ಲಿ ಇವರು ಸೇರ್ಕೊಂಡು ಮಾಡಿದ್ರು. ಅವ್ರು ಹಂಗೆ ಹೋಗಿದ್ರು, ಏನೋ ಮಧ್ಯ ಬಂತು ಕಿತ್ತೋಗಿದ್ರು. ತೀರ್ಕ ಕಾಂಗ್ರೆಸ್ನವ್ರು ಹೇಳ್ಕೊಂಡ್ರು, ಒಂದು ವರ್ಷದೊಳಗಾಗಿ ಅಡಿಗೆ ತಿಳಿಸಿದ್ರು ಅವ್ರನ್ನ. ಅವ್ರಿಗೂ ಮನಸ್ಸು ಬೇಜಾರಾಯಿತು, ಬಿಜೆಪಿನೇ ಪರವಿಲ್ಲ ಅಂತ ಅವ್ರು ಒಂದು ಅಡಿಗೆ ಮಾಡ್ಕೊಂಡವ್ರೆ. ಮಾಡ್ಕೊಳ್ಳಿ ಬಿಡಿ, ಅವರವರು ಅವರವ್ರ ವೈಯಕ್ತಿಕ, ಅದು ನಮ್ಗೆ ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ ವೈಯಕ್ತಿಕಿಗೆ. ಈಗ ನೀವೊಂದು 24-25 ವಯಸ್ಸಾಗಿರುತ್ತೆ ನಿಮ್ಗೆ, ಆ ಕಾಲದಲ್ಲಿರೋ ರಾಜಕಾರಣಕ್ಕೂ ಈ ಕಾಲದಲ್ಲಿರೋ ರಾಜಕೀಯಕ್ಕೂ ಏನು ವ್ಯತ್ಯಾಸ? ಮೇಡಮ್ ಅವರೇ ಹೇಳ್ತೀವಿ ಕೇಳಿ, ಯಾರ ಮನೆ ನಿಂತವ್ರು ನಿಲ್ತಾವ್ರೆ ಅಂದ್ರೆ ಬತ್ತಾರು ಊರಿಗೆ ಅಂದ್ರೆ ಮುದ್ದೆ ಅವರೇ ಕಾಳು ಸಾರು ಮಾಡಿಕೊರು ಉಂಡು ಬಿಡಿವೋ, ಎಲೆಕ್ಷನ್ ಮಾಡ್ಕೊಂಬರಿವೋ ಇಂಥವ್ರಿಗೆ. ಇವಾಗ ಎಂಡ ಸಾರ ಅಪ್ಪ ಕೊಡ್ತೀನಿ, ನಾನು ಈಚೆ ಬರಲ್ಲ, ದೇವಿ ದುಡ್ಡಿಗೆ ಬರೋದೇ ಇಲ್ಲ. ಹ್ಞೂ, ರಾಗಿ ಮುದ್ದೆ ತಿನ್ನಿವೋ ಹೇಳಿವೋ ಇಂಥವ್ರಿಗೆ ಓಟ್ ಕೊಡಿತ ಕೇಳಿವೋ? ಈಗ ಹಂಗೆ ಕೇಳಲ್ಲ, ಮೊದಲು ಜೋವಿ ಪಾಕಿಟ್ಟು ದುಡ್ಡು ಕೇಳ್ಕೊಂಡು ಏ ಯಾರ್ಗಾನ ಕಳ್ಳಿ ಬಾರೋ ಅಂತ ಮನ್ಗೋತೀವಿ. ಹ್ಞೂ, ಇವಾಗ ಎಣ್ಣೆ ಹಂಚ್ತಾ ಇದ್ದಾರೆ, ಅವಾಗ ಊಟ ಹಂಚ್ತಿದ್ರು ಅಂತಿದ್ರ? ಊಟ ಅಂತಿರ್ಲಿಲ್ಲ, ನಿಮ್ಮಂತವ್ರು ಮಾಡ್ಸಾಕೋರು ಬಂದವ್ರಿಗೆ.
ಇಲ್ಲ ಬಿಡಿ, ಇಲ್ಲಿ 30 ವರ್ಷದ ರಾಜಕೀಯ ಇವಾಗ ಇಲ್ಲ ಇಲ್ಲ ಇಲ್ಲ. ಅವಾಗಲೇ ಸರಿ ನಮ್ಗೆ, ನಮ್ಗೆ ಅದೇ ಇವತ್ತು ಹಿಡಿಯೋದು ಅದೇನೆ, ನಮ್ಗೇನು ಬೇಕಿಲ್ಲ ಅವೆಲ್ಲ. ನಮ್ಮ ಓಟ್ ಹಾಕ್ಬೇಕಾ ಹೋಗಿ ಹಾಕ್ಬಿಡೋದು ನಟಿಗೆ ಬರೋದು ಅಷ್ಟೇ, ಅಷ್ಟು ಬಿಟ್ಟು ನಾವು ಇನ್ನೇನು ತಾನೆ ಕೆಲ್ಸಕ್ಕೆ ಹೋಗಲ್ಲ. ಯಾವ ರಾಜಕಾರಣಿಗೂ ಸಪೋರ್ಟ್ ಮಾಡೋಕೆ ಹೋಗಲ್ಲ. ಬರ್ರಪ್ಪ ಅಂದ್ರೆ ಅವ್ರ ಹಿಂದೆ ಹೋಗೋದು ಇಲ್ಲ ನಾವು. ಅಯ್ಯೋ ನಮ್ಮ ಕೈಲಿ ಆಗುತ್ತಲ್ವ, ಸರಿ ಸರ್ ನಮ್ಮನ್ನು ನಾವು ಇಲ್ಲ ಅಷ್ಟೇ. ಯಾಕೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, 28 ಕ್ಷೇತ್ರ ಇದೆ ಲೋಕಸಭಾ, ಸ್ವಲ್ಪ ಹೇಳಿ. ಸರಿ ಆಯ್ತು, ಹಾಗಾದ್ರೆ ಬಿಜೆಪಿ ಅಥವಾ ಕಾಂಗ್ರೆಸ್ ಅಂತ ನೋಡೋದಾದ್ರೆ ಬಿಜೆಪಿಗೆ ಎಲ್ಲಾ ಜನರು ಒಲವಿದ್ಯಾ ಅಥವಾ ಕಾಂಗ್ರೆಸ್ಗೆ ಎಲ್ಲರೂ ನೋಡ್ಕೊಳೋದಾದ್ರೆ ನಮ್ಮ ಕಸ್ಮದಲ್ಲಿ ಬಿಜೆಪಿಗೈತೆ. ನಮ್ಮ ಕಸ್ಮದಲ್ಲಿ ನೋಡ್ಕೊಳೋದು ಬಿಜೆಪಿಗೈತೆ. ಇವ್ರದ್ದು ಹೇಳ್ತೀನಿ ಮೇಡಮ್ ಅವರೇ, ಇಲ್ಲದ್ ನಾನು ಹೇಳಕ್ ಹೋಗಲ್ಲ. ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳಲ್ಲ. ರಾಜಕಾರಣಿಗಳೆಲ್ಲ ಯಾಕೆ, ಯಾಕಂದ್ರೆ ಅವರು ಚೆನ್ನಾಗೇ ಇರ್ತಾರೆ. ಇಲ್ಲಿ ಹೊಡೆದಾಡೋರು ನಾವೇನೆ, ಪೊಲೀಸ್ ಸ್ಟೇಷನ್ಗೆ ಕೊಟ್ಕೋಬಾರ ನಾವೇನೆ, ಅವ್ರು ಚೆನ್ನಾಗೇ ಇರ್ತಾರೆ. ಏನು ಯಜ್ ಬಂದ್ರೆ ಅವ್ರು ಚೆನ್ನಾಗೇ ಇರ್ತಾರೋ ತನಕ ನಾವು ಲಾಯರ್ ಇಕ್ಬೇಕು, ತಿರ್ಗಬೇಕು, ಎರಡು ಮಕ್ಕಳು ಹೊಡಬೇಕು, ಇಟ್ಕೊಂಡು ಇಕ್ಕಿ ಲಾಯರ್ ಬೈ ಕೊಡಬೇಕು. ಯಾಕೆ ಬೇಕದು, ನಮ್ಮನ್ನು ನಾವು ಇರೋಣ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಎಂ ಪಿ ಯಾರಾಗಬೇಕು? ನಮಗೆ ಇವತ್ತು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ಇದೆ, ಹಾಗೆಯೇ ರೈತರ ಸಮಸ್ಯೆಗಳಿದ್ದಾವೆ, ಹಾಗೆಯೇ ಕಾರ್ಮಿಕರ ಸಮಸ್ಯೆಗಳಿದ್ದಾವೆ, ವಿದ್ಯಾರ್ಥಿ ಸಮಸ್ಯೆಗಳಿದ್ದಾವೆ. ಕಳೆದ 10 ವರ್ಷದಲ್ಲಿ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾವುದೇ ರೀತಿಯಾದಂತಹ ಉಪಯೋಗ ಆಗೋ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇಲ್ಲ. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ದೇಶದ ಎಲ್ಲ ಯುವಕರು ಕೂಡ ಬಯಸ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಇವರೇನಾದರೂ ಬಂದು ದೇಶದಲ್ಲಿ ನಿರುದ್ಯೋಗ ಬಗೆಹರಿಸ್ತಾರೆ, ಹಾಗೆ ರೈತರ ಸಮಸ್ಯೆಗಳು ಬಗೆಹರಿಸ್ತಾರೆ ಅನ್ನೋದು ಒಂದು ಭರವಸೆ ಇತ್ತು. ಆದರೆ ಈ ಭರವಸೆಗಳೆಲ್ಲನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹುಸಿಯಾಗಿದೆ. ಇದೊಂದು ಹುಸಿ ರಾಷ್ಟ್ರಪ್ರೇಮದ ಹೆಸರಿನಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ನಿರುದ್ಯೋಗ ಸೃಷ್ಟಿಯಾಗಿದೆ. ಹಾಗಾಗಿ ನಿರುದ್ಯೋಗ ಸೃಷ್ಟಿಯಾಗಿರೋದ್ರಿಂದ ಇವತ್ತು ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ರೈತರು ನಿರಂತರವಾಗಿ ಕೇಂದ್ರ ಸರ್ಕಾರದ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಕಾರ್ಮಿಕರು ನಿರಂತರವಾಗಿ ಪ್ರತಿದಿನ ಕೂಡ ಪ್ರತಿಭಟನೆಗಳು ಮಾಡ್ತಾನೆ ಇದ್ದಾರೆ. ಒಂದೇ ಒಂದು ಪತ್ರಿಕಾಗೋಷ್ಠಿಯಾಗಲಿ ಜನಸಾಮಾನ್ಯ ಸಮಸ್ಯೆಗಳಾಗಿ ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ರೆಡಿ ಇಲ್ಲ. ಹಾಗೆಯೇ ಇತ್ತೀಚೆಗೆ SBI ಬಾಂಡ್ ಹಗರಣಗಳು ಕೂಡ ಕೇಂದ್ರದ ಮೇಲೆ ದೊಡ್ಡ ಮಟ್ಟದ ಬಂದಿದೆ. ಹಾಗಾಗಿ ನಮಗೆ ಅನಿವಾರ್ಯ ಇದೆ, ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಬರೋ ಅಂಥದ್ದು 90% ಜನಗಳಿಗೆ ಖಾತ್ರಿಯಾಗಿದೆ, ಅದು ಬರಬೇಕು ಅಂತಲೂ ಬಯಸ್ತಾ ಇದೆ ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಯುವ ಜನರಿಗೆ ಮತ್ತು ರೈತರಿಗೆ ಕಾರ್ಮಿಕರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಳ್ಳೆಯ ದಿನಗಳು ಬರಬೇಕು ಅಂತೇಳಿ ನಾವು ಬಯಸ್ತಾ ಇರೋದ್ರಿಂದ ಇರೋ ಅಂಥ ಸರ್ಕಾರ ಬದಲಾವಣೆ ಮಾಡೋದು ಅನಿವಾರ್ಯ ಆಗಿದೆ. ಹಾಗಾಗಿ ಚೇಂಜಸ್ ಆಗಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ. ಅಂದರೆ ನಿಮ್ಮ ಎಂ ಪಿ ಯಾರಾಗಬೇಕು ಅಂತಂದರೆ BJP ವಿ ಸೋಮಣ್ಣ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ಸಿಂದ ಮುದ್ದೆ ಹನುಮೇಗೌಡರು ಇದ್ದಾರೆ. ಸೊ ಇವಿಬ್ಬರಲ್ಲಿ ಆಯ್ಕೆ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಎಂ ಪಿ ಯಾರಾಗಬೇಕು? ಸ್ಥಳೀಯ ಮಟ್ಟದ ರಾಜಕಾರಣ ಮತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಸ್ಥಳೀಯ ಮಟ್ಟದಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಏನೂ ಕೆಲಸನೇ ಮಾಡದೇ ಇರೋದರಿಂದ ಕಳೆದ ಬಾರಿ ಇದ್ದಂಥ ಎಂ ಪಿ ನಾವು ಇಲ್ಲಿ ಲೋಕಲ್ ವಿಚಾರಕ್ಕೆ ಬಂದಾಗ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆಯೇ ಹೊರಗಿಗೆ ಬಂದಿರೋವಂಥ ಅಭ್ಯರ್ಥಿಗಳಿಗೆ ನಮ್ಮ ಲೋಕಲಲ್ಲಿ ನಾವು ಆದ್ಯತೆ ಕೊಡೋದಿಲ್ಲ. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾರು ಜನರಿಗೆ ಪ್ರತಿದಿನ ಸಿಗ್ತಾರೆ ಮತ್ತು ಯಾರು ಜನರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ನಾವು ಹೆಚ್ಚು ಆದ್ಯತೆ ಕೊಡಬೇಕು ಅಂತೇಳಿ ಬಯಸ್ತಾ ಇದ್ದೀವಿ. ಇಲ್ಲಿನ ಯುವ ಜನರ ಉದ್ದೇಶವೂ ಕೂಡ ಅದೇ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಆಲು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಯಾರೇ ಆದರೂ ಕೂಡ ನಾವು ಅಂಥವ್ರಿಗೆ ಬೆಂಬಲ ಸೂಚಿಸ್ತೀವಿ. ಆಮೇಲೆ ಸ್ಥಳೀಯರಾಗಿರ್ಬೇಕು ಅವರು, ಹೊರಗಡೆಯಿಂದ ಬಂದಿರೋರಿಗೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಹೊರಗಡೆ ಅಭ್ಯರ್ಥಿಗಳು ಕೇವಲ ವ್ಯಾಪಾರ ವಹಿವಾಟುಗಳಿಗೆ ಬರ್ತಾರೆ ಹೊರತು ಜನರು ಸಾಮಾನ್ಯರು ರೈತರು ಕಾರ್ಮಿಕರು ಕೆಲಸಗಳು ಮಾಡೋದಕ್ಕೋಸ್ಕರ ಬರೋಲ್ಲ. ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ನ ಪಡೆಯೋದಕ್ಕೋಸ್ಕರ ಬರ್ತಾರೆ ಹೊರತು ಜನಗಳು ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಾವು ಸ್ಥಳೀಯ ವಿಚಾರಕ್ಕೆ ಬಂದಾಗ ಸ್ಥಳೀಯ ಅಭ್ಯರ್ಥಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಸ್ಥಳೀಯರನ್ನೇ ಆಗಬೇಕು ಅಂತ ಸೋಮಣ್ಣ ಅವರು ಹೊರಗಡೆಯಿಂದನೇ ಬಂದಿದ್ದು, ಈಗ ಮುದ್ದೆ ಹನುಮೇಗೌಡರು ಈಗ 2014 ಅವರು ಎಂ ಪಿ ಆಗಿದ್ರು. ಸೊ ನಿಮ್ಮ ಪ್ರಕಾರ ನಿಮ್ಮ ಮೆಚ್ಚಿನ ಎಂ ಪಿ ಯಾರು? ನಮ್ಮ ಪ್ರಕಾರ ಈಗ ಲೋಕಲ್ ವಿಚಾರಕ್ಕೆ ಬಂದಾಗ ನಾವು ಹೊರಗಡೆ ಅವ್ರಿಗೆ ಆದ್ಯತೆ ಕೊಡಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲಿ ಮುದ್ದಾನಮೇಗೌಡರು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಆಗಿರೋದ್ರಿಂದ ಅಂಥವ್ರು ಲೋಕಲ್ಲು ಮತ್ತು ಅವ್ರು ಕೆಲಸ ಮಾಡಬೇಕು ಅಂತ ಹಿಂದೆನೂ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಅಂಥವ್ರಿಗೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಸೊ ಅವರು ಮಾಡಿರುವಂತಹ ಒಂದು ಎರಡು ಅಭಿವೃದ್ಧಿ ಕಾರ್ಯಗಳನ್ನ ಹೇಳಬೇಕು ಅಂತಾದ್ರೆ 2014 ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು, ಅದ್ರ ಬಗ್ಗೆ ಮಾತನಾಡೋದಾದ್ರೆ
ಅವರು ಆದಂತ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ, ಹಾಗೇನೆ ಕೈಗಾರಿಕೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಹೆದ್ದಾರಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ರೈಲ್ವೆ ಅಭಿವೃದ್ಧಿ ಆಗಿದೆ. ಅವರು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಸದನದಲ್ಲಿ ಅವರು ಭಾಳ ಸುದೀರ್ಘವಾಗಿ ಮಾತಾಡಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಹಾಗಾಗಿ ಹಾಗೇ ನಿರುದ್ಯೋಗ ಸಮಸ್ಯೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರು ಅವರಿದ್ದ ಅಂಥ ಸಂದರ್ಭದಲ್ಲಿ. ಹಾಗಾಗಿ ನಾವು ಈ ಬಾರಿನೂ ಅವರು ಆದರೆ ಒಳ್ಳೆಯದು ಅಂತೇಳಿ ನಾವು ಇಷ್ಟಪಡ್ತೀವಿ. ಸರ್, ಇನ್ನು ಪ್ರಧಾನಿಯವರ ವಿಚಾರಕ್ಕೆ ಬರೋದಾದರೆ ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? ನಮಗೆ ಪ್ರಧಾನಿ ವಿಚಾರವಾಗಿ ಭಾಳಷ್ಟು ಭರವಸೆಗಳಿದ್ವು. ಆ ಭರವಸೆಗಳು ಈಡೇರಿಲ್ದಿರೋದ್ರಿಂದ ಈ ಬಾರಿ ಬದಲಾವಣೆ ಮಾಡಲೇಬೇಕು ಅಂತೇಳಿ ಇಡೀ ದೇಶನೇ ಮಾತಾಡ್ತಾ ಇದೆ. ನಾವು ಯಾರೋ ಕೆಲವರು ಹೇಳ್ತೀರಾ ಅಂಥದ್ದಲ್ಲ, ಬದಲಾವಣೆ ಮಾಡಲೇಬೇಕು ಅದು ಅನಿವಾರ್ಯ ಆಗಿದೆ. ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಯಾರೇ ಆದ್ರೂ ಅದು ಸೀತಾರಾಮ್ ಯೆಚೂರಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಹಾಗೆಯೇ ಶರದ್ ಪವಾರ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ನಮ್ದೇನು ಅಭ್ಯಂತರ ಇಲ್ಲ. ಬಟ್ ನಮಗೇನು ದೇಶ ಮುನ್ನಡಿಬೇಕು, ದೇಶದ ಅಭಿವೃದ್ಧಿ ಕೆಲಸಗಳಾಗಬೇಕು, ಯುವ ಜನರು ರೈತರ ಬಗ್ಗೆ ಕಾಳಜಿ ಇರಬೇಕು. ಅದು ಯಾರೇ ಆದ್ರೂ ಎಡಪಕ್ಷದ ಅಭ್ಯರ್ಥಿ ಆಗಿರ್ಬೋದು, ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಯಾರೇ ಆದ್ರೂ ಕೂಡ ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಈಗಿರೋಂಥ ಎನ್ ಡಿ ಎ ಮೈತ್ರಿಕೂಟ ಇದೆಯಲ್ಲ, ಎನ್ ಡಿ ಎ ಇಂದ ಯಾರೂ ಆಗದೆ ಇರೋಂಥದ್ದು ಒಳ್ಳೆಯದು ಅಂತೇಳಿ ನಮ್ಮ ಅಭಿಪ್ರಾಯ. ಸೊ ಈಗ ಎನ್ ಡಿ ಎ ಪಕ್ಷ ಅಥವಾ ಮೈತ್ರಿಕೂಟ ಯಾಕೆ ಆಗಬಾರ್ದು, ಯಾರು ಇಲ್ವ ಹಾಗಾದ್ರೆ ಅಲ್ಲಿ ಇರುವ ಉತ್ತಮ ಪ್ರಧಾನಿ ಅಂತ ಹೇಳ್ಕೊಳ್ಳೋದು ಅಥವಾ ಕರೆಸ್ಕೊಳ್ಳೋರು ಯಾರು ಇಲ್ವ ಹಾಗಾದ್ರೆ? ಅದರಲ್ಲಿ ಇದಾರೆ, ಆದರೆ ಇವತ್ತಿನವರೆಗೂ ಕಳೆದ 10 ವರ್ಷದಲ್ಲಿ ನಾವು ವೀಕ್ಷಣೆ ಮಾಡೋದಾದರೆ ಅಥವಾ ನೋಡೋದಾದರೆ ಕಳೆದ 10 ವರ್ಷದಲ್ಲಿ ಏನಾಗಿದೆ ದೇಶದಲ್ಲಿ ಅಂತ ನೋಡೋದಾದರೆ, ನಾವು ಕೇವಲ ಈಗಿರುವಂಥ ಕೇಂದ್ರ ಸರ್ಕಾರದಲ್ಲಿ ಇಬ್ಬರು ವ್ಯಕ್ತಿಗಳು ಅಷ್ಟೇ ಮಾತಾಡ್ತಾ ಇರೋವಂಥದ್ದು. ಉಳಿದಂಥವರೆಲ್ಲ ಮಿನಿಸ್ಟ್ರುಗಳು ಏನು ಮಾಡ್ತಾವ್ರೆ, ಅವ್ರು ಯಾರೂ ಕೂಡ ಜನರ ಬಗ್ಗೆ ಒಂದು ದಿನಕ್ಕೂ ಮಾತಾಡ್ತಿಲ್ಲ. ಅವರು ಜಸ್ಟ್ ಎಂ ಪಿ ಆಗಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಅವರು ಯಾವುದೇ ರೀತಿ ಆದಂತಹ ಇದುವರೆಗೂ ಕೂಡ ಜನರ ಮುಂದೆ ಬಂದು ಮಾತಾಡಿಲ್ಲ. ಈ ಇಬ್ಬರು ವ್ಯಕ್ತಿಗಳು ನೋಡಿ ನಾವು ಹೆಂಗೆ ಅವ್ರಿಗೆ ಚುನಾವಣೆಯಲ್ಲಿ ಎಲೆಕ್ಟ್ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಆಗಿದೆ ಈಗ ಇಡೀ ದೇಶದಲ್ಲೇ ಪ್ರಶ್ನೆ. ಅದು ಯಾಕೆಂದರೆ ಒಂದು ಸಚಿವ ಸಂಪುಟ ಅಂದರೆ ಅದರಲ್ಲಿ 100+ ಜನ ಸಚಿವರುಗಳಿರ್ತಾರೆ, ನೀವು ಯಾರಿಗೂ ಮಾತಾಡೋಕೆ ಬಿಡದಲ್ಲ, ಕೇವಲ ಇಡೀ ದೇಶ ನೀವಿಬ್ಬರೇ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಸರ್ವಾಧಿಕಾರಿಯನ್ನು ಸೂಚಿಸುತ್ತದೆ. ಹಾಗಾಗಿ ಸರ್ವಾಧಿಕಾರಿ ಧೋರಣೆನ ನಾವು ಈ ಸಲ ಬದಲಾವಣೆ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೀವಿ. 60 ವರ್ಷ 70 ವರ್ಷ ಅಧಿಕಾರದಲ್ಲಿದ್ದರು ಕಾಂಗ್ರೆಸ್ ಪಕ್ಷದವರು, ಅವರ ಒಂದು ಯಾವ ಆಡಳಿತ ಅಥವಾ ಯಾವೊಂದು ಅಭಿವೃದ್ಧಿ ಕೆಲಸ ನಿಮ್ಗೆ ಅಷ್ಟೊಂದು ಹಿತವನ್ನು ತಂದಿದೆ ಅಥವಾ ಮುದವನ್ನು ತಂದಿದೆ, ಯಾವ್ದು ಇಷ್ಟ ಆಗಿದೆ? 60 ವರ್ಷದ ನಾವು ಪ್ರಶ್ನೆಗಳನ್ನು ನೋಡೋದಾದರೆ ದೇಶದಲ್ಲಿ ರೈಲ್ವೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ, ಕಾರ್ಮಿಕರು ದೊಡ್ಡ ಮಟ್ಟದ ಸಮಸ್ಯೆಗಳು ಬಗೆಹರಿಸಿದ್ದಾರೆ, ನ್ಯಾಷನಲ್ ಹೈವೇಗಳು ಮಾಡಿದ್ದಾರೆ, ಹಾಗೆಯೇ ಕೈಗಾರಿಕೆಗಳು ಸ್ಥಾಪನೆ ಆಗಿದೆ, ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು. ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದ ನಂತರದಲ್ಲಿ ಸಣ್ಣ ಪುಟ್ಟ ರೈತರಿಗೂ ಕೂಡ ಲೋನ್ ಕೊಡೋ ಅಂತ ಇದನ್ನು ಜಾರಿ ತಂದರು. ಆದರೆ ಇವತ್ತು ಬ್ಯಾಂಕ್ಗಳನ್ನು ಅವರು ಎಲ್ಲ ಒಂದೇ ನಿಯಂತ್ರಣದಲ್ಲಿ ತಂದು ಗುಜರಾತಿಗಳು ಮಾರಾಟ ಮಾಡಿದ್ದಾರೆ ಬ್ಯಾಂಕ್ಗಳನ್ನ. ಇವತ್ತು ಸಣ್ಣ ಪುಟ್ಟ ರೈತರುಗಳಿಗೆ ಬ್ಯಾಂಕಲ್ಲಿ ಲೋನ್ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ 17 ಜನ ದೇಶ ಬಿಟ್ಟು ಓಡೋದ್ರು, ಅವ್ರನ್ನ ಇವತ್ತುವರೆಗೂ ಏನೂ ಕೇಳೇ ಇಲ್ಲ ಕೇಂದ್ರ ಸರ್ಕಾರ. ಆದರೆ ಸಣ್ಣ ಪುಟ್ಟ ರೈತರು ಏನು 10,000 20,000 ಹಿಂಗೆ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಮನೆ ಮುಂದೆ ಹೋಗಿ ಅವರು ಬ್ಯಾಂಕವರು ಧಮಕಿ ಹಾಕ್ತಾರೆ, ಇಂಥ ಪರಿಸ್ಥಿತಿ ಇದೆ. ಆದರೆ 60 ವರ್ಷದಲ್ಲಿ ಇದ್ದಂಥ ಸರ್ಕಾರ ಜಾರಿ ತಂದಿರುವಂತಹ ಸರ್ಕಾರಿ ಸ್ವಾಮ್ಯಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿಯೂ ಕೂಡ ಇವ್ರು ಕೆಲಸ ಮಾಡಲಿಲ್ಲ. ಅವನು ಕೂಡ ಖಾಸಗೀಕರಣ ಮಾಡಿದ್ರು. ರೈಲ್ವೆನೂ ಖಾಸಗೀಕರಣ ಆಗಿದೆ, ಪೋಸ್ಟಲ್ ಖಾಸಗೀಕರಣ ಆಗ್ತಾ ಇದೆ, LIC ಖಾಸಗೀಕರಣ ಆಗ್ತಾ ಇದೆ. ಲಾಭದಾಯಕದಲ್ಲಿದ್ದಂಥ ಉದ್ದಿಮೆಗಳನ್ನೇ ಇವರು ಖಾಸಗೀಕರಣ ಮಾಡಿ ಮತ್ತೆ ಹೊಸದಾಗಿ ಮರುಸ್ಥಾಪನೆ ಮಾಡುವಂತಹ ಒಂದು ಪ್ರಸ್ತಾಪನೇ ಇಲ್ಲ ಇವ್ರ ಹತ್ರ. ಹಂಗಾಗಿ ದೇಶ ಯಾವ ರೀತಿ ಮುಂದುವರಿಯುತ್ತದೆ? ಹಾಗಾಗಿ ದೇಶದಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದ್ದಾವೆ. ಹಾಗಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕಂದ್ರೆ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ನಾವು ಮಾಡೋದ್ರ ಮುಖಾಂತರ ಪರಿಹಾರ ಕಂಡ್ಕೊಳ್ಬೋದು. INDI ಒಕ್ಕೂಟದಿಂದ ಹಲವಾರು ಜನರು ಆ ಒಕ್ಕೂಟವನ್ನು ಬಿಟ್ಟು ಬೇರೆ BJP ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಈ ವಿಚಾರವಾಗಿ ಕಾಂಗ್ರೆಸ್ ಏನಾದರೂ ಬಲವನ್ನು ಕಳೆದುಕೊಳ್ತಾ ಇದೆಯಾ ಅಂತ? INDI ಕೂಟದಲ್ಲಿ ಅಲ್ಲಿ INDI ಕೂಟ ರಚನೆ ಮಾಡಿರೋದೇ ಒಂದು ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರದ ಮೇಲೆ ರಚನೆ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ INDI ಕೂಟದ ಕೆಲವೊಂದು ಸಭೆಗಳು ಮತ್ತು ರ್ಯಾಲಿಗಳನ್ನ ನೋಡಿ ಅವರಿಗೆ ಒಂದು ರೀತಿ ಹತಾಶ ಮನೋಭಾವದಿಂದ IT ರೈಡ್ಸ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ಮೇಲ್ ತಂತ್ರಗಳನ್ನ ಅನುಸರಿಸ್ತಾ ಇದೆ. ಈ ಬ್ಲ್ಯಾಕ್ಮೇಲ್ ತಂತ್ರಗಳನ್ನ ಅನುಸರಿಸ್ತಿರೋದ್ರಿಂದ ಯಾರೆಲ್ಲ ಆತಂಕ ಇತ್ತು ಅಂಥವ್ರು ಕೆಲವ್ರು ಹೋಗ್ತಿದ್ದಾರೆ. ಬಟ್ ಹಂಗಂತ ಹೇಳಿ INDI ಮೈತ್ರಿಕೂಟ ದೇಶದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ ಅದರ ಅರ್ಥ. ಯಾಕೆಂದರೆ ಇತ್ತೀಚೆಗೆ ಒರಿಸ್ಸಾದಲ್ಲಿ ನಡೆದಂಥ ಒಂದು ದೊಡ್ಡ ಮಟ್ಟದ ರ್ಯಾಲಿ, ಹಾಗೆಯೇ ಬೆಂಗಾಲಲ್ಲಿ ನಡೆದಂಥ ಒಂದು ದೊಡ್ಡ ಮಟ್ಟದ ರ್ಯಾಲಿ ಇವೆಲ್ಲ, ಹಾಗೆಯೇ ಮಹಾರಾಷ್ಟ್ರದಲ್ಲಿ ನಡೆದಂಥ ರ್ಯಾಲಿಗಳು ಇವೆಲ್ಲವನ್ನು ನಾವು ಗಮನಿಸಿದಾಗ ಜನ INDI ಮೈತ್ರಿಕೂಟದ ಕಡೆ ಹೋಗ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಆದರೆ ಯಾರೋ ಕೆಲವರು
ಹೋಗಿರೋದ್ರಿಂದ ನಾವು ಐ ಎನ್ ಡಿ ಮೈತ್ರಿಕೂಟ ದೇಶದಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ಯಾಕಂದರೆ ಇವತ್ತಿನ ಕೆಲವೊಂದು ಸಿಚುವೇಶನ್ಗಳು ಆ ಥರ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಆದರೆ ಐ ಎನ್ ಡಿ ಮೈತ್ರಿಕೂಟ ಭಾಳ ಸದೃಢವಾಗಿದೆ, ಅದು ಯಶಸ್ವಿ ಆಗುತ್ತೆ ಖಂಡಿತವಾಗಿ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ, ಹಾಗೆ ಅದು ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ? ಸಿದ್ದರಾಮಯ್ಯ ಅವರು ಜಾರಿ ಮಾಡಿರುವಂತಹ ಜನಪರ ಯೋಜನೆಗಳು ಇವತ್ತು ಬಡಜನರು, ರೈತರು, ನಿರುದ್ಯೋಗಿಗಳಿಗೆ ದೊಡ್ಡ ಮಟ್ಟದ ಸಹಾಯ ಆಗಿದೆ. ಯಾಕೆ ಅಂತಂದರೆ ಕಳೆದ ಬಾರಿ ಇದ್ದಂಥ ಸರ್ಕಾರ ಜನರಿಗೆ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತು ಅಂತ ಜನರಿಗೆ ಗೊತ್ತಿದೆ. ಬಟ್ ಇವ್ರು ಮಾಡ್ತಿರೋವಂಥದ್ದು ಜನಪರವಾದಂಥ ಕೆಲಸ, ಆಮೇಲೆ ಜನಗಳಿಗೆ ರೀಚ್ ಆಗಿದೆ. ಭಾಳಷ್ಟು ಜನ ಮಹಿಳೆಯರು ಇವತ್ತು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಹಿಂದೆ ಕೂಲಿ ಕಾರ್ಮಿಕರು ಬಸ್ ಚಾರ್ಜ್ ಇಕ್ಕೊಂಡು ಬಸ್ ಹೋಗೋವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ದಿನದ ಬಸ್ ಚಾರ್ಜ್ ಕೊಡೋದಕ್ಕೂ ಕೂಡ ಇದ್ದೇ ಇರೋಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು, ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಅವರು ಉಚಿತವಾದ ಪ್ರಯಾಣ ಮಾಡ್ತಿದ್ದಾರೆ. ಹಾಗೆಯೇ ಅವ್ರ ಕೆಲಸಗಳು ಸುಗಮವಾಗಿ ನಡೀತಾ ಇದೆ. ಹಾಗೆಯೇ ನಿರುದ್ಯೋಗ ಭತ್ತೆ ನೀಡ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದ ಸಹಾಯಧನಗಳು ಸಿಕ್ಕಿರೋದ್ರಿಂದ ಅವರು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸದೃಢರಾಗಲು ಸಾಧ್ಯ ಆಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ರಾಜ್ಯದಲ್ಲಿ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ. ಯಾಕೆ ಅಂತಂದರೆ ಜೆಡಿಎಸ್ ಅವರು ಯಾವ ಸಂದರ್ಭದಲ್ಲಿ ಯಾರ ಕಡೆ ಹೋಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಅಧಿಕಾರಕ್ಕೋಸ್ಕರ ಕುಟುಂಬ ರಾಜಕಾರಣ ಮಾಡ್ತಿರೋವಂಥವ್ರು. ಅವರಿಗೆ ಈಗ ಐ ಟಿ ರೈಡು ಮತ್ತು ಬೇರೆ ಬೇರೆ ಮೂಲಗಳನ್ನ ತಪ್ಪಿಸ್ಕೊಬೇಕಾಗಿರೋದ್ರಿಂದ ಅವರು ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷದ ಪರಿಸ್ಥಿತಿ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಮೊದಲಿಂದನೂ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ರು, ಜನಗಳು ಗೌರವ ಇತ್ತು. ಆದರೆ ಇತ್ತೀಚೆಗೆ ಅವರು ಡಬಲ್ ಗೇಮ್ ರಾಜಕಾರಣ ಮಾಡ್ತಿದ್ದಾರೆ, ಡಬಲ್ ಗೇಮ್ ಫ್ಲಾಪ್ ಆಗುತ್ತೆ ರಾಜ್ಯದಲ್ಲಿ. ಓಕೆ ಸರ್, ಈ ಒಂದು ಕರ್ನಾಟಕ ಲೋಕಸಭಾ ಚುನಾವಣೆ ಬರ್ತಾ ಇದೆ, 28 ಕ್ಷೇತ್ರಗಳಿದೆ. ಈ ಒಂದು 28 ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ, ಹಾಗೆ ಎಷ್ಟು ಪರ್ಸೆಂಟ್ ಬಿಜೆಪಿ ಗೆಲ್ಲುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಎಷ್ಟು ಸೀಟ್ ಬರುತ್ತೆ? ಕರ್ನಾಟಕದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದರೆ ಕರ್ನಾಟಕದಲ್ಲಿ ಬಿಜೆಪಿ ಮಿನಿಮಮ್ 13 ಸೀಟು ಬರುವಂಥ ಸಾಧ್ಯತೆ ಇದೆ. ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಯಶಸ್ವಿ ಆಗ್ತಾರೆ ಖಂಡಿತವಾಗ್ಲೂ. ಅದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ.